देवी सर्वभूतेषु मातृरूपेण संस्थिता नमस्तस्यै 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 नमो नमः ई ओंदु धर्मसूक्तियु एल्ला शक्तिगू मत्ते एल्ला देवतेगळ शक्तिगू आदिशक्तिये मूलाधार अंत तिळिसुत्तदे एल्लरिगू नमस्कार नवरात्रि हब्बद हार्दिक शुभाशयगळु नवरात्रि अंद्रे सामान्यवागि नमगेल्ल नेनपागोदु दसरा दसरा अंद्रे मैसूर नेनपागुत्ते मैसूर नेनपाद्रे जंबू सवारी नेनपागुत्ते आदरे ई वर्ष ಕಾರಣಾಂತರಗಳಿಂದ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೋವಿಡ್ ಪರಿಸ್ಥಿತಿ ಇರೋದ್ರಿಂದ ಕೆಲವೊಂದು ರೆಸ್ಟ್ರಿಕ್ಷನ್ ಜೊತೆ ದಸರಾ ನಡೆಯುತ್ತೆ ನಮ್ಮ ಕಲಿವಾ ಚಾನೆಲ್ ಅವರು ಈ ನವರಾತ್ರಿ ಹಬ್ಬ ಒಂದು ಒಳ್ಳೆ ಮೆಮೊರಿ ಆಗಿ ಉಳಿಲಿ ಅನ್ನೋದಕ್ಕೋಸ್ಕರ ಒಂದು ಸೀರೀಸ್ ಅನ್ನು ಶುರು ಮಾಡಿದ್ರು ಈ 9 ದಿನಗಳ ಕಾಲ ಯಾವ ಯಾವ ದೇವರನ್ನ ಪೂಜೆ ಮಾಡ್ತೀವಿ ಅದರ ಹಿಂದಿನ ಕಥೆ ಏನು ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಳ್ತೀವಿ जनस्य हृदि संस्थिते स्वर्गापवर्गदे देवि नारायणी नमोस्तुते कलाकाष्ठादिरूपेण परिणाम प्रदायिनी नवरात्रि अंद्रे शक्तिय आराधने अंद्रे जगन्मातेयन्न पूजिसो पर्वदिन ई नवरात्रियन्न नावु 9 दिनगळ काल आचरिसुत्तीवि ಈ ನವರಾತ್ರಿಯು ಆಶ್ವಯುಜ ಮಾಸದ 9 ದಿನಗಳು ಅಂದ್ರೆ ಮೊದಲನೇ ದಿನ ಪಾಡ್ಯದಿಂದ ಹಿಡಿದು ನವಮಿವರೆಗೂ ಈ ಹಬ್ಬವನ್ನ ಆಚರಿಸುತ್ತೀವಿ ಮಾರನೇ ದಿನ ವಿಜಯದಶಮಿಯನ್ನಾಗಿ ಆಚರಿಸುತ್ತೀವಿ ನವರಾತ್ರಿ ಬಂತು ಅಂದ್ರೆ ಭಾರತದಲ್ಲಿ ಎಲ್ಲಿಲ್ಲದ ಸಡಗರ ಶಕ್ತಿ ಮಾತೆಯರನ್ನ ಆರಾಧಿಸೋ ಈ ಹಬ್ಬ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಚರಿಸುತ್ತಾರೆ ಆಚರಣೆ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಬದಲಾದರೂ ಕೂಡ ಉದ್ದೇಶ ಒಂದೇ ಆಗಿರುತ್ತೆ ಈ ಹಬ್ಬವನ್ನ ಪಶ್ಚಿಮ ಬಂಗಾಳ ಮತ್ತೆ ಕರ್ನಾಟಕದಲ್ಲಿ ಅದ್ರದೇ ಆದ ರೀತಿಯಲ್ಲಿ ಆಚರಿಸುತ್ತಾರೆ ಇನ್ನು ಈ ಹಬ್ಬವನ್ನ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಕರ್ನಾಟಕದಲ್ಲಿ ದಸರಾ ಅಂತ ಕರೀತೀವಿ ಡೆಲ್ಲಿ ಹರಿಯಾಣ ಪಂಜಾಬ್ ಅಲ್ಲಿ ರಾಮಲೀಲಾ ಅಂತ ಕರೀತೀವಿ ಹಾಗೂ ಮಹಾರಾಷ್ಟ್ರದಲ್ಲಿ ದಶಹರಾ ಅಂತ ಕರೀತೀವಿ ಇನ್ನು ಪುಟ್ಪುಟ್ ಮಕ್ಕಳು ಇರ್ತಾರಲ್ವಾ ಅವರೆಲ್ಲ ಇದನ್ನ ಬೊಂಬೆ ಹಬ್ಬ ಅಂತ ಕರೀತಾರೆ ನಮ್ಮ ಕರ್ನಾಟಕದಲ್ಲಿ ನಡೆಯೋ ದಸರಾ ಹಬ್ಬ ವಿಶ್ವ ವಿಖ್ಯಾತಿಯನ್ನ ಗಳಿಸಿದೆ ಇದನ್ನ ನಾಡ ಹಬ್ಬ ಅಂತ ಕೂಡ ಕರೀತೀವಿ ನಾವು ನವರಾತ್ರಿಯಲ್ಲಿ ನವದುರ್ಗೆಯರನ್ನ ಪೂಜೆ ಮಾಡ್ತೀವಿ ಅಂತ ಹೇಳ್ತೀವಲ್ಲ ಅದು ಏನು ಅಂತ ನಿಮಗೆ ಗೊತ್ತಾ ಪಾರ್ವತಿಯ ಒಂದೊಂದು ರೂಪನೇ ನವದುರ್ಗೆಗಳಾಗಿ ಇರುತ್ತೆ ಈ ನವದುರ್ಗೆಯ ರೂಪಗಳು ಹೇಗೆ ಬಂತು ಮತ್ತೆ ಅದಕ್ಕೆ ಅದರದೇ ಆದ ಹೆಸರುಗಳು ಏಕ ಬಂತು ಅದರ ಹಿಂದಿನ ಕಥೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ತ್ರಿಶೂಲ ಚಂದ್ರಾಯಿದರೆ ಮಹಾವೃಷಭ ಇವತ್ತು ನಾವು ನವರಾತ್ರಿಯ ಮೊದಲನೇ ದಿನ ಅಂದ್ರೆ ಪಾಡ್ಯ ದಿನ ಶೈಲಪುತ್ರಿ ದೇವಿಯನ್ನ ಆರಾಧಿಸ್ತೀವಿ ಶೈಲಪುತ್ರಿ ಅಂದ್ರೆ ಯಾರು ಈ ಪಾರ್ವತಿಗೆ ಶೈಲಪುತ್ರಿ ಅಂತ ಏನಕ್ಕೆ ಹೆಸರು ಬಂತು ಅನ್ನೋದನ್ನ ಈ ಕಥೆಯ ಮೂಲಕ ತಿಳ್ಕೊಳ್ಳೋಣ ಒಂದೊಮ್ಮೆ ಬ್ರಹ್ಮನ ಮಗನಾಗಿ ಹುಟ್ಟಿರತಕ್ಕಂತ ದಕ್ಷ ಮಹಾರಾಜ ಇರ್ತಾನೆ ಅವಳಿಗೆ ರೂಪ ಲಕ್ಷಣ ಗುಣವಂತೆಯಾಗಿರತಕ್ಕಂತ ಸತಿ ಅನ್ನೋ ಮಗಳು ಇರ್ತಾಳೆ ಎಲ್ಲರಿಗೂ ಆಸೆ ಇದ್ದ ಹಾಗೆ ದಕ್ಷ ಮಹಾರಾಜನಿಗೆ ತನ್ನ ವಂಶಕ್ಕೆ ಅನುಗುಣವಾಗಿ ಅಥವಾ ತನ್ನ ವಂಶಕ್ಕೆ ಸರಿಸಮನ ಆಗಿರತಕ್ಕಂತ ಒಬ್ಬ ವರನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅನ್ನೋದು ಅವನ ಕನಸಾಗಿರುತ್ತೆ ಆದ್ರೆ ಸತೀ ದೇವಿಗೆ ಶಿವನ ಮೇಲೆ ಇಚ್ಛೆ ಇರುತ್ತೆ ಶಿವನನ್ನೇ ವರಿಸಬೇಕು ಅನ್ನೋದು ಕೂಡ ಅವಳ ಆಸೆ ಆಗಿರುತ್ತೆ ಇದನ್ನ ಕೇಳಿದ ದಕ್ಷ ಮಹಾರಾಜ ಇದನ್ನ ವಿರೋಧಿಸ್ತಾನೆ ಇದರಿಂದ ಬೇಜಾರಾಗಿರ್ತಕ್ಕಂತ ಸತೀದೇವಿ ತನ್ನ ತಂದೆಯ ಮನ ಒಲಿಸೋದಕ್ಕೆ ಪ್ರಯತ್ನ ಪಡ್ತಾಳೆ ಯಾವುದೇ ಕಾರಣಕ್ಕೂ ತನ್ನ ತಂದೆ ಒಪ್ಪದೇ ಇರೋ ಕಾರಣ ತನ್ನ ತಂದೆಯ ಮಾತನ್ನು ತಿರಸ್ಕರಿಸಿ ಶಿವನನ್ನ ಮದುವೆ ಆಗ್ತಾಳೆ ಇದರಿಂದ ಬೇಜಾರುಗೊಂಡ ದಕ್ಷ ಮಹಾರಾಜನು ಸ್ವಲ್ಪ ದಿನಗಳ ನಂತರ ಒಂದು ಯಜ್ಞವನ್ನ ಕೈಗೊಳ್ತಾನೆ ಈ ಯಜ್ಞಕ್ಕೆ ಸಕಲ ದೇವಾನುದೇವತೆಗಳನ್ನ ಆಹ್ವಾನಿಸುತ್ತಾನೆ ಇದನ್ನು ತಿಳಿದ ಸತೀದೇವಿ ತಾನು ಆ ಯಜ್ಞದಲ್ಲಿ ಭಾಗವಹಿಸ್ತಾಳೆ ಶಿವನೊಂದಿಗೆ ಇದನ್ನ ನೋಡಿದ ದಕ್ಷ ಮಹಾರಾಜ ಅವರಿಬ್ಬರನ್ನು ತುಂಬಾ ಹೀಯಾಳಿಸ್ತಾನೆ ಇದರಿಂದ ಬೇಸತ್ತ ಸತೀದೇವಿ ತನ್ನ ಗಂಡನಿಗೆ ಅವಮಾನ ಆಗಿದ್ದನ್ನ ತಾನು ಸಹಿಸಲಾರದಲೇ ಪವಿತ್ರ ಅಗ್ನಿಗೆ ತನ್ನನ್ನು ತಾನು ಆಹುತಿ ಮಾಡ್ಕೋತಾಳೆ ಇದರಿಂದ ನೊಂದ ಶಿವ ಸತೀದೇವಿನ ಕಳೆದುಕೊಂಡು ಹಿಮಾಲಯಕ್ಕೆ ಹೋಗಿ ದೀರ್ಘ ತಪಸ್ಸಿಗೆ ಕೂರ್ತಾನೆ ಇಂತಹ ಸಮಯದಲ್ಲಿ ತಾರಕಾಸುರ ಎಂಬ ಒಬ್ಬ ರಾಕ್ಷಸ ಇರ್ತಾನೆ ಅವನು ಎಲ್ಲಾ ದೇವಾನುದೇವತೆಗಳಿಗೂ ಕಷ್ಟ ಕೊಡ್ತಾ ಇರ್ತಾನೆ ಅವನಿಗೆ ಒಂದು ವರ ಇರುತ್ತೆ ಬ್ರಹ್ಮದೇವರಿಂದ ಅದೇನಂದ್ರೆ ಅವನ ಸಂಹಾರ ಶಿವನ ವಂಶಸ್ಥರಿಂದ ಅಥವಾ ಶಿವನ ಮಕ್ಕಳಿಂದ ಆಗ್ಬೇಕು ಅನ್ನೋದು ಅವನಿಗೆ ಸಿಕ್ಕಿರ್ತಕ್ಕಂಥ ವರ ಇದನ್ನ ಅವನು ಅಡ್ವಾಂಟೇಜ್ ಆಗಿ ತಗೊಂಡು ಎಲ್ಲಾ ದೇವಾನುದೇವತೆಗಳಿಗೆ ತೊಂದರೆಯನ್ನ ಕೊಡ್ತಿರ್ತಾನೆ ಇದನ್ನ ತಾಳಲಾರದೆ ಎಲ್ಲಾ ದೇವಾನುದೇವತೆಗಳು ಶಿವನನ್ನ ಓಲೈಸಲು ಪ್ರಯತ್ನ ಪಡ್ತಾರೆ ಆದ್ರೆ ಅವನು ದೀರ್ಘ ತಪಸ್ಸಲ್ಲಿ ಇರೋ ಕಾರಣ ಸತೀದೇವಿಯ ಮರುಜನ್ಮವನ್ನು ಅವರು ಬಯಸ್ತಾರೆ
ಇಂತಹ ಸಂದರ್ಭದಲ್ಲಿ ಹಿಮವಂತನು ಕೂಡ ಮಗಳ ಅಪೇಕ್ಷೆಯಲ್ಲಿ ಸಂತಾನ ಪ್ರಾಪ್ತಿಗಾಗಿ ಕಾಯ್ತಿರ್ತಾನೆ. ಈ ಭಕ್ತರ ಎಲ್ಲಾ ದೇವಾನುದೇವತೆಗಳ ಕೋರಿಕೆಯ ಮೇರೆಗೆ ಸತೀದೇವಿ ಹಿಮವಂತನ ಮನೆಯಲ್ಲಿ ಮಗಳಾಗಿ ಹುಟ್ಟುತ್ತಾಳೆ. ಹಿಮ ಅಂತ ಅಂದ್ರೆ ಸಂಸ್ಕೃತದಲ್ಲಿ ಪರ್ವತ ಅಂತ ಕರೀತಾರೆ. ಪರ್ವತ ದೇವನ ಮಗಳೇ ಪಾರ್ವತಿ. ಇನ್ನೊಂದು ಹೆಸರು ಹಿಮಕ್ಕೆ ಏನಂದ್ರೆ ಬೆಟ್ಟ ಅಂತ ಅರ್ಥ. ಬೆಟ್ಟಕ್ಕೆ ಇನ್ನೊಂದು ಪರ್ಯಾಯ ಪದ ಶೈಲ. ಈ ಶೈಲರಾಜನ ಮಗಳೇ ಶೈಲಪುತ್ರಿ. ಹೀಗಾಗಿ ಶೈಲಪುತ್ರಿಯ ಜನನ ಆಯಿತು. ಹಾಗೂ ನಾವು ಮೊದಲನೇ ದಿನ ಶೈಲಪುತ್ರಿಯನ್ನ ಪಾರ್ವತೀ ದೇವಿಯ ಸ್ವರೂಪಳಾಗಿ ಆರಾಧಿಸ್ತೀವಿ. ಶೈಲಪುತ್ರಿಯು ವೃಷಭದ ಮೇಲೆ ಕೂತಿರ್ತಾಳೆ. ವೃಷಭ ಅಂದ್ರೆ ಹಸು. ಈಕೆ ಶಾಂತ ಸ್ವರೂಪಳಾಗಿರ್ತಾಳೆ ಹಾಗೂ ದೃಢತೆಯ ಸಂಕೇತವಾಗಿರುತ್ತೆ. ಈಗ ಗೊತ್ತಾಯ್ತಲ್ವಾ ಪಾರ್ವತಿಯ ಮೊದಲನೇ ರೂಪ ಆದ ಶೈಲಪುತ್ರಿ ಹೇಗ್ ಬಂತು ಮತ್ತೆ ಅದರ ಹಿಂದಿನ ಕತೆ ತಿಳ್ಕೊಂಡ ಅಲ್ವಾ? ಹೀಗೆ ಇನ್ನೂ ಉಳಿದಿರ್ತಕ್ಕಂತ ನವದುರ್ಗೆಯರ ಅವತಾರಗಳು ಮತ್ತೆ ಅದರ ಹಿಂದಿನ ಕತೆಗಳನ್ನ ತಿಳ್ಕೊಬೇಕಂದ್ರೆ ನೀವು ನಮ್ಮ ಕಲಿಯುವ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೂ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ಸ್ಟೇ ಟ್ಯೂನ್ ಟು ಕಲಿಯುವ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ಥ್ಯಾಂಕ್ ಯು.